अपने पूरे परिवार के साथ देखिए पैडमैन की कहानी. डाउनलोड एंड सब्सक्राइब टू द Z5 ऐप राइट नाउ. ब्रह्मा गंटू ಪುಟ್ಟತೆ ಪಿಂಕಿ ಏನ್ ಸಖತ್ತಾಗಿ ಡಾನ್ಸ್ ಮಾಡ್ತಾಳೆ ಗೊತ್ತಾ? ಹೂ, ಅವಳು ಡಾನ್ಸ್ ಮಾಡ್ತಾಳೆ ಅಂತಂದ್ರೆ ಹೇಗಿದ್ರು ನನ್ ಮೆಹಂದಿ ಕಾರ್ಯಕ್ರಮ ಬರ್ತಾ ಇದೆ. ಪಿಂಕಿ ಡಾನ್ಸ್ ಮಾಡ್ಬಿಡ್ಲಿ ಅದ್ರಲ್ಲಿ. ನಾನ್ ಡಾನ್ಸ್ ಮಾಡ್ತೀನಿ. ಗೀತಾ ಡಾನ್ಸ್ ಮಾಡ್ತಾಳಾ? ಅದಕ್ಕೇನಂತೆ, ಗೀತಾನು ಡಾನ್ಸ್ ಮಾಡ್ತಾಳೆ. ಅಯ್ಯೋ, ನಾನ ಡಾನ್ಸ್ ನಂಗ್ ಬರಲ್ಲಪ್ಪ. ನೋಡಪ್ಪ, ಅದೆಲ್ಲ ನನಗ್ ಗೊತ್ತಿಲ್ಲ. ದತ್ತಾ, ಪಿಂಕಿ, ಲಕ್ಕಿ, ಗೀತಾ ಈ ಎರಡು ಜೋಡಿಗಳ ಮಧ್ಯ ಒಂದ್ ಡಾನ್ಸ್ ಕಾಂಪಿಟೇಷನ್ ನಡಿಬೇಕು. ನಿಮ್ಮಿಬ್ರಿಗೂ ಒಂದ್ ಸಿಡಿ ಕೊಡ್ಬೇಕಾಗಿತ್ತು. ಇದ್ರಲ್ಲಿ ತುಂಬಾ ಸಾಂಗ್ಸ್ ಇದೆ, ಎಲ್ಲ ಡಾನ್ಸ್ ನಂಬರ್ಸ್. ಇದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸಿಡಿ ಕೊಡ್ಬೇಕಾಗಿತ್ತು. ಇದ್ರಲ್ಲಿ ತುಂಬಾ ಸಾಂಗ್ಸ್ ಇದೆ, ಎಲ್ಲ ಡಾನ್ಸ್ ನಂಬರ್ಸ್. ಇದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ರಾಜ ಮುದ್ದು ರಾಜ ನೋಗುವಂತ ಕೋಪ ನನ್ನಲ್ಲಿಗೆ ಸರ್ಪದ ವೇಳೆ ದೂರ ನಿಲ್ಲಬೇಕು. ಏನ್ ಗೀತಾ ಅವ್ರೆ, ಇವತ್ತು ಯಾವ ದಿವಸ ಅಂತ ನೆನ್ಪಿದ್ಯಾ ನಿಮ್ಗೆ? ನೆನ್ಪಿದೆ, ರಾಖಿ ಹಬ್ಬ. ನೋಡಿ, ಪ್ರಣತಿ ಪರವಾಗಿ ನಾನ್ ನಿಮಗ್ ರಾಖಿ ಕಟ್ತೀನಿ, ಕಟ್ಟಿಸ್ಕೋತೀರಾ ತಾನೆ? ಹಲೋ, ಕನ್ನಡದ ಬಗ್ಗೆ ಮಾತಾಡ್ತೀಯ? ನಿನ್ಗಿಂತ ಚೆನ್ನಾಗಿ ನಾನ್ ಮಾತಾಡ್ತೀನಿ. ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನ್ ಕರ್ಮ. ಹಲೋ, ಪ್ಲೀಸ್ ಡೋಂಟ್ ಕಾಲ್ ಮೀ ಎ ಫುಲ್. ಐ ಆಮ್ ನಾಟ್ ಅ ಫುಲ್, ಯು ಆರ್ ಅ ಫುಲ್. ಯು ಶುಡ್ ಗಿವ್ ಅನ್ ಹೆಡ್ ಟು ಮೀ. ಹಲೋ, ವಾಟ್ ಹ್ಯಾಪನ್ಡ್? ವೈ ಆರ್ ಯು ಲುಕಿಂಗ್ ಅಟ್ ಮೀ ಲೈಕ್ ದಿಸ್? ಅಲ್ಲ, ನಿಮ್ಗೆ ಇಂಗ್ಲಿಷ್ ಬರುತ್ತಾ? ಯಾಕೆ ಬರಬಾರ್ದಾ? ಮನೆ ಕೆಲಸ ಮಾಡೋರು ಇಂಗ್ಲಿಷ್ ಮಾತಾಡಬಾರ್ದು ಅಂತ ಏನಾದರೂ ಇದೆಯಾ? ಅಥವಾ ಇಂಗ್ಲಿಷ್ ಕಲಿತವರು ಮನೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ನಿನ್ಗಿಂತ ಚೆನ್ನಾಗಿ ನನಗೆ ಕನ್ನಡ ಬರುತ್ತೆ, ಇಂಗ್ಲೀಷು ಬರುತ್ತೆ. ಮತ್ತೆ ನೀವು ಸ್ಕೂಲು ಕಾಲೇಜ್ ಎರಡಕ್ಕೂ ಹೋಗಿಲ್ಲ, ಹೇಗೆ ಇಂಗ್ಲಿಷ್ ಕಲ್ತ್ರಿ? ವಿದ್ಯೆ ಕಲಿಯೋಕ್ಕೆ ಸ್ಕೂಲು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ. ಕಲಿಯೋ ಮನ್ಸಿದ್ರೆ ಸಾಕು, ಕಲ್ಸೋ ಗುರು ಇರ್ಬೇಕು. ನಮ್ಗೆ ನಮ್ಮ ಅತ್ತೆ ಪುಟ್ಟಲಕ್ಷ್ಮಿನೇ ಸ್ಕೂಲು ಕಾಲೇಜ್ ಗುರು ಎಲ್ಲ. ಅವರೇ ಹೇಳ್ಕೊಟ್ಟಿದ್ದಾರೆ, ವಿದ್ಯೆ ಕಲ್ತವನು ತಲೆ ಎತ್ಕೊಂಡು ಓಡಾಡ್ಬೋದು ಅಂತ. 1 2 1 2 ಇದೇನಿದು ಸತ್ಯ ಎಣ ತರ ಮಾಡ್ತಾ ಇದೆಯಾ? ಊಟ ಮಾಡಿಲ್ವಾ? ಕರೆಕ್ಟಾಗಿ ಡ್ರಿಫ್ಟ್ ಮಾಡು ಲಗ್ನ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟೊಂದು ಲಿಫ್ಟ್ ಮಾಡ್ತಾರ? ಸ್ವಲ್ಪ ಗ್ರೇಸ್ಫುಲ್ ಆಗಿ ಮಾಡಿ. ಮುಖದಲ್ಲಿ ಸ್ವಲ್ಪ ನಗು ಇರ್ಲಿ ಮಾಡು. ಇನ್ನೊಂದು ಸ್ವಲ್ಪ ಮಾಡ್ತಾ ಇರು. ಹಾ, ನಿಲ್ಸು. ಈ ಸ್ಟೆಪ್ಸ್ನೆಲ್ಲ ನೆನ್ಪಿಟ್ಕೋಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೋಡು, ಎರಡನೇ ಸ್ಟೆಪ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೋಬೇಕು.
ಅಚ್ಚು ಯಾಕೆ ಇನ್ನೂ ಬಂದಿಲ್ಲ? ಈಗಿನ ಕಾಲದ ಹುಡುಗರು ಚುರುಕೆ ಇಲ್ಲಪ್ಪ. ಯಾಕೆ ರಿಂಕಿ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನನ್ನ ನೋಡಿ ಬೇಜಾರಾಯ್ತಾ? ಬೇರೆ ಯಾರಿಗಾದ್ರೂ ಕಾಯ್ತಾ ಇದ್ಯಾ? ಇಲ್ಲಪ್ಪ, ನಾನು ಯಾರಕ್ಕ ಇಲ್ಲಿ? ನಿನಗೆ ಗಿಫ್ಟ್ ಕೊಡೋ ಹುಡುಗನಿಗೋ, ನಿನ್ನ ಆರಾಧನೆ ಮಾಡೋ ಪ್ರೇಮಿಗೋ, ಅಥವಾ ನಿನ್ ಕೇಳಿದ್ದನ್ನೆಲ್ಲ ಕೊಡ್ಸಿ. ನರಸಿಂಹಣ್ಣ, ನಿನ್ ಸೊಸೆ ಈ ತರ ಸೀರೆ ಹಾಕ್ಸಿದೀರಾ? ಒಳ್ಳೆ ಸೊಳ್ಳೆ ಪಡ್ತಾ ಇದ್ದಂಗೆ ಇದೆ. ನಿಮ್ ಸೊಸೆ ನೋಡ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಈಗ ಕಲ್ತ್ಕೊಂಡು ನಾವೇನ್ ಮಾಡೋಣ? ಹೌದೌದು, ಈ ಹಳ್ಳಿನ ಬದಲಾಯಿಸಿ ಈ ಹಳ್ಳಿ ಹುಡುಗಿರೆಲ್ಲ ಹೀಗೆ ಓಡಾಡ್ತಿದ್ರೆ ಏನ್ ಗತಿ? ಗೌರಿ, ನೀ ಹೇಳಿದ ಕೆಲಸ ಮುಗಿಸಿದ್ನಿ. ನಾವ್ ರಾತ್ರಿ ಊಟ ಮಾಡೋದೇ ಬೇಡ. ಹಾಗಿದ್ರೆ ಮನೇಲಿ ಒಬ್ಬರನ್ನು ಬಿಡ್ಬೇಡಿ, ಎಲ್ರು ಊಟ ಕೆಪ್ಸಿ. ಈಗ ನಿಮ್ಮೆಲ್ರಿಗೂ ವೈನಿ ಮೇಲೆ ಆಣೆ ಅದ, ಎಲ್ರು ಮಾತಾಡ್ದ ಊಟಕ್ಕೆ ಬರ್ರಿ. ಸುದ್ದಿ ನಿಜಾನೇ, ಕೆನ್ಸ್ನೂರ್ ಹತ್ರ ಯಾವ್ದೋ ಫಾರ್ಮ್ ಹೌಸ್ ಅಲ್ಲಿ ಆ ಮುದುಕಿ ಇದ್ದಾಳಂತೆ. ನಿಜವಾಗ್ಲೂ? ಸೂಪರ್ ಶಿವಪ್ಪ, ನೀವ್ ಹೋಗ್ತಾ ಇರಿ, ಹುಷಾರು, ಯಾವುದೇ ಕಾರಣಕ್ಕೂ ಆ ಮುದುಕಿ ಮಿಸ್ ಆಗ್ಬಾರ್ದು. ನಾನು ಈಗ್ಲೇ ಹೊರಡ್ತೀನಿ. ಖಂಡಿತ ಅವಳನ್ನ ಹಿಡ್ದೆ ಹಿಡಿತೀವಿ, ನಮ್ಗೆ ಯಾವುದೇ ಅಡ್ಡಿನೂ ಇಲ್ಲ. ರಾಮಣ್ಣ, ಯಾವತ್ತು ಈ ರೀತಿ ಆಗಿಲ್ವಲ್ಲ, ಇವತ್ತೇ ಒಂಥರ ಮನಸ್ಸಲ್ಲಿ ಹಿಂಸೆ ಆಗ್ತಿದೆ. ಇವ್ರು ಬೇರೆ ಮಾತಿಗೆ ಸಿಗ್ತಾ ಇಲ್ಲ. ಅದ್ ಏನ್ ಮಾಡ್ತೀಯೋ, ಅದ್ ಹೇಗ್ ಹೊಂದಿಸ್ತೀಯೋ ನನಗ್ ಗೊತ್ತಿಲ್ಲ. ನಿಂಗ್ ಚೂರಾದ್ರ ಸ್ವಾಭಿಮಾನ ಅಂತ ಇದ್ರೆ ಇವತ್ ರಾತ್ರಿ ಒಳಗೆ ನನ್ ದುಡ್ಡು ನನಗ್ ವಾಪಸ್ ಬೇಕು. ಬೇಕು ಅಲ್ಲ, ಕೊಡ್ಲೇಬೇಕು ಅಷ್ಟೇ.